ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನ ಹೇಳ್ತೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸುಮ್ಮನೆ ಕಾಲ ಕಳೀತಾ ಇದ್ದೀರಾ? ನೋಡ್ರಿ, ಈ ದಿನಗಳು ಬಹಳ ಕೆಟ್ಟ ದಿನಗಳು. ಈ ಕೆಟ್ಟದ ದಿನಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ. ಯಾವಾಗ ಏನು ಹೇಗೆ ಸಂಭವಿಸುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಎಲ್ಲಿ ಹೋದ್ರೂ ಕೂಡ ಕೆಟ್ಟದನ್ನೇ ನಮ್ಮನ್ನ ಆವರಿಸಿಕೊಳ್ಳುವ ಹಾಗೆ ಸೈತಾನ ಹೊಂಚಾಕಿ ಕಾಯ್ತಾ ಇದ್ದಾನೆ. ಮೊಬೈಲ್ನ ಮೂಲಕವಾಗಿ ಸಂದಿಸ್ತಾನೆ, ಟಿವಿ ಮೂಲಕವಾಗಿ ಸಂದಿಸ್ತಾನೆ, ಕಂಪ್ಯೂಟರ್ ಮೂಲಕವಾಗಿ, ಇಂಟರ್ನೆಟ್ ಮೂಲಕವಾಗಿ, ಎಲ್ಲಾದರೂ ಒಂದು ಕಡೆ ನಮ್ಮನ್ನ ಕೆಟ್ಟದರಲ್ಲಿ ಸಿಗಿಸ್ಬೇಕು ಎಂಬುದಾಗಿ ನಮ್ಮನ್ನ ಹಾಗೆ ಹೊಂಚಾಕಿ ಕಾಯ್ತಾ ಇರ್ತಾನೆ. ಅದಕ್ಕೆ ದೇವರ ವಾಕ್ಯ ನಮಗೆ ಇವತ್ತು ಮುಂಜಾನೆ ಎಚ್ಚರಿಸ್ತಾ ಇದೆ. ಆ ಎಚ್ಚರಿಕೆಯ ವಾಕ್ಯವನ್ನು ಕೇಳಿ ದೇವ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ ಎಂಬುದಾಗಿ ಈ ಮುಂಜಾನೆ ನಿಮ್ಮನ್ನ ತಾಳ್ಮೆಯಿಂದ ಕೇಳಿಕೊಳ್ತೇನೆ. ಓದಿ ನೋಡೋಣ. ಎಫೆಸೆ ಪತ್ರಿಕೆ 5:16 ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನೋಡ್ರ, ಅಪೊಸ್ತಲನಾದ ಪೌಲನ ಮೂಲಕವಾಗಿ ದೇವರು ನಮಗೆ ಯಾವ ರೀತಿಯಾದ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಈ ದಿನಗಳು ತುಂಬಾ ಕೆಟ್ಟವುಗಳಾಗಿದೆ, ಅದನ್ನ ಆ ಕಾಲವನ್ನ ಸುಮ್ಮನೆ ವ್ಯರ್ಥವಾಗಿ ಕಳೆಯದೆ. ವ್ಯರ್ಥವಾಗಿ ಕಳೆಯೋದು ಅಂದ್ರೆ ಏನು? ಅಯ್ಯೋ ಬೇಸರ ಆಗುತ್ತೆ, ಸ್ವಲ್ಪ ಮೊಬೈಲ್ ನೋಡೋಣ. ಅಯ್ಯೋ ಬೇಸರ ಆಗುತ್ತೆ, ಸ್ವಲ್ಪ ಟಿವಿ ನೋಡೋಣ. ಅಯ್ಯೋ ಬೇಸರ ಆಗುತ್ತೆ, ಎಲ್ಲಾದ್ರೂ ಜಾಲಿಯಾಗಿ ಹೋಗಿ ಬರೋಣ. ಬೇಸರ ಆದ್ರೆ ದೇವರ ವಾಕ್ಯ ಇದೆ, ಬೇಸರ ಆದ್ರೆ ಆತನ ಸನ್ನಿಧಾನ ಇದೆ. ದೇವ ಪ್ರಸನ್ನತೆಯಲ್ಲಿ ಹೋಗಿ ಕುಳಿತುಕೊಂಡು ನೋಡ್ರಿ, ಅವರೊಂದಿಗೆ ಮಾತನಾಡಿ ನೋಡ್ರಿ, ಅವರ ಪ್ರಸನ್ನತೆಯಲ್ಲಿ ಅವರನ್ನ ಕೂಗಿ ನೋಡ್ರಿ. ಅಪ್ಪಾ ಎಂಬುದಾಗಿ ಕೂಗುವಂತ ಪುತ್ರ ಸಂತಾನವನ್ನು ನಮಗೆ ಕೊಟ್ಟಿದ್ದಾರಲ್ವಾ, ಅವರ ಎದೆಗೆ ಒರಗಿಕೊಳ್ಳುವಂತ ಭಾವನೆ ಆಸೆ ನಮ್ಮ ಹೃದಯದಲ್ಲಿ ಉಕ್ಕಿ ಬರಲ್ರಿ. ದೇವರ ಪ್ರಸನ್ನತೆಯಲ್ಲಿ ನಾವು ವಿರೋಧಕ್ಕೆ ಒಪ್ಪಿಸಿಕೊಡುವಾಗ ಕರ್ತನಮ್ಮನ ನಡೆಸ್ತಾರೆ. ಇವತ್ತು ಕಾಲ ಕೆಟ್ಟದಾಗಿದೆ, ಮೊಬೈಲ್ನಲ್ಲಿ ಆಗಲಿ ಟಿವಿಯಲ್ಲಿ ಆಗಲಿ ಸುಮ್ಮನೆ ಏನೋ ಅರಟೆ ಮಾತುಗಳನ್ನು ಹಾಡುವುದಾಗಲಿ ಯಾವುದನ್ನು ಮಾಡದೆ ದೇವರ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಪ್ರಯತ್ನಿಸಿರಿ. ನಿಮ್ಮ ಎಲ್ಲ ಕಾಲಗಳು ಅನುಕೂಲವಾಗಿ ಮಾರ್ಪಡ್ತದೆ, ನಿಮಗಿರುವುದೆಲ್ಲವೂ ಕೂಡ ಅನುಕೂಲವಾಗಿ ಕರ್ತನು ಮಾರ್ಪಡಿಸಿ ನಿಮ್ಮ ಕೈಗಳಲ್ಲಿ ಯಶಸ್ವಿಯಾಗಿ ಕೊಡ್ತಾರೆ. ಕರ್ತ ನಿಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಕರ್ತನೇ, ಕಾಲವನ್ನು ನಾವು ಸುಮ್ಮನೆ ಕಳಕೊಳ್ಳದೆ ಅದು ಬೆಲೆಯುಳ್ಳದೆ ಎಂಬುದಾಗಿ ನೆನೆಸಿ ನೆರವೇರಿಸುವುದಕ್ಕೆ ನಮಗೆ ಸಹಾಯವನ್ನು ಮಾಡ್ರಿ. ಆದ್ರಲ್ಲಿ ನಾವು ಗಂಭೀರತೆಯಿಂದ ಕಾಲ ಕಳೆಯುವುದಕ್ಕೆ ಸಹಾಯ ಮಾಡ್ರಿ ಅಪ್ಪ. ಗಂಭೀರತೆಯಿಂದ ನಿನ್ನ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಸಹಾಯ ಮಾಡ್ರಿ ಅಪ್ಪ. ಇವಾಗ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.